ಅಂದ್ರೆ ಪ್ರಾಮಾಣಿಕವಾಗಿ ರಾಜ್ಯ ಭಾರ ನಡೆಸಿದಂತ ನಿಜಲಿಂಗಪ್ಪನವರಿಗೆ ವೀರೇಂದ್ರ ಪಾಟೀಲ್ ಅವರಿಗೆ ಅವ್ರು ಅಪಮಾನ ಮಾಡ್ತಿದ್ದಾರೆ. ವೀರೇಂದ್ರ ಅವರಿಗೊಂದು ಇತಿಹಾಸ ಮಾಡ್ತಿದ್ದಾರೆ. ವೀರೇಂದ್ರ ಪಾಟೀಲ್ರಾಗ್ಲಿ ನಿಜಲಿಂಗಪ್ಪನವರಾಗ್ಲಿ ಕಾಂಗ್ರೆಸ್ನವ್ರು ನೀಡಿದ್ರು ಅಂದ್ರೆ ಆ ಮೂಲಕ ಕಾಂಗ್ರೆಸ್ನೇ ಅವ್ರು ಅಪಮಾನಿಸೋ ಕೆಲಸ ಮಾಡ್ತಿದ್ದಾರೆ. ಒಂದು ಸಮುದಾಯವನ್ನ ಟಾರ್ಗೆಟ್ ಮಾಡಿ ಮಾತಾಡೋದು ಅವರಿಗೆ ಆ ಸಮುದಾಯದ ಬಗ್ಗೆ ಇರುವಂತ ಅಸಹನೆಯನ್ನ ದ್ವೇಷವನ್ನ ತೋರಿಸುತ್ತೆ. ಹಿಂದೆ ಅಧಿಕಾರದಲ್ಲಿದ್ದಾಗ ಜಿಲೇಬಿ ಕಂಡ್ರೆ ಆಗ್ತಿರ್ಲಿಲ್ಲ ಅಂತ ಒಂದು ಆಪಾದನೆ ಇತ್ತು. ಜಿಲೇಬಿ ಅಂದ್ರೆ ಗೌಡ, ಲಿಂಗಾಯತ, ಬ್ರಾಹ್ಮಣ ಈ ಮೂರು ಸಮುದಾಯದ ಅಧಿಕಾರಿಗಳನ್ನು ಕಂಡ್ರೆ ದ್ವೇಷ ಕಾಡ್ತಿದ್ರು ಅಂತಿದ್ರು. ಈಗ ಬಹಿರಂಗವಾಗಿ ಈ ರೀತಿ ಹೇಳೋದ್ರ ಮೂಲಕ ಒಂದು ಸಮುದಾಯದ ಬಗ್ಗೆ ಇರುವಂತ ಅಸಹನೆಯನ್ನು ಹೊರಗಾಕಿದ್ದಾರೆ. ಕಳೆದ ಚುನಾವಣೆಯಲ್ಲಿ ಲಿಂಗಾಯತ ವೀರಶೈವ ಅಂತ ಒಡೆಯೋ ಪ್ರಯತ್ನ ಮಾಡಿದ್ರು, ಅದರಲ್ಲಿ ವಿಫಲರಾದ್ರು. ಈಗ ಲಿಂಗಾಯತ ಮುಖಂಡರುಗಳನ್ನು ಸೆಳೆದು ಬಿಜೆಪಿಯನ್ನು ದುರ್ಬಲಗೊಳಿಸೋ ಪ್ರಯತ್ನ ಮಾಡಿದ್ರು. ಈಗ ಸಮುದಾಯವನ್ನೇ ಟಾರ್ಗೆಟ್ ಮಾಡಿ ಮಾತಾಡ್ತಿರ್ತಕ್ಕಂಥದ್ದು ಅವರಿಗಿರುವಂಥ ಅಸಹನೆಯನ್ನು ದ್ವೇಷವನ್ನು ತೋರಿಸುತ್ತೆ. ಅವ್ರು ಕ್ಷಮೆಯಾಚನೆ ಮಾಡಬೇಕು ಅಂತ ನಾನು ಆಗ್ರಹಿಸ್ತೇನೆ. ಇನ್ನೊಂದು ಪ್ರಮುಖ ಅಂಶ ಸರ್, ನಿಮ್ಮ ರಾಜ್ಯ ಸರ್ಕಾರ ಕೂಲಿ ಮೀಸಲಾತಿ ಏನು ರದ್ದುಗೊಳ್ತಿತ್ತು ಅದನ್ನು ಸುಪ್ರೀಂ ಕೋರ್ಟ್ ಮತ್ತು ರದ್ದು ಮಾಡಿದ್ದಾರೆ ಸರ್ ಆದೇಶನ. ಈಗ ನಾವು ಕಾನೂನಿನ ಅದರ ಪರಿಶೀಲನೆ ನಡೆಸಿ ಯಾವ ರೀತಿ ಅದು ಸಮಗ್ರವಾಗಿ ಮೀಸಲಾತಿಯನ್ನು ಕೊಡೋಕ್ಕೆ ಸಾಧ್ಯ ಇದೆ, ಮೇಲ್ಮನವಿಯನ್ನು ಸಲ್ಲಿಸ್ತೇವೆ ಮತ್ತು ಸಮಗ್ರವಾಗಿ ಯಾವ ರೀತಿ ಸಾಧ್ಯ ಇದೆ ಕಾನೂನು ಸಾಧ್ಯತೆಗಳನ್ನು ಪರಿಶೀಲಿಸ್ತೀವಿ. ನಿಮ್ಮನ್ನು ಸೋಲಿಸಲಿಕ್ಕೆ JDS ಮತ್ತು ಕಾಂಗ್ರೆಸ್ ಒಂದಾಗಿದೆ ಅಂತ ಜನರ ಜೊತೆ ನಾನಿದ್ದೀನಿ, ಜನ ನನ್ನ ಜೊತೆಗಿದ್ದಾರೆ. ನನಗೆ JDS ಮುಖಂಡರು ಸ್ಪಷ್ಟಪಡಿಸಬೇಕು, ಕುಮಾರಸ್ವಾಮಿ ಅವರು ಸ್ಪಷ್ಟಪಡಿಸಬೇಕು. ಕಾಂಗ್ರೆಸ್ JDS ಮೈತ್ರಿ ಮಾಡ್ಕೊಂಡಿದೆಯಾ? ಮೈತ್ರಿ ಮಾಡ್ಕೊಂಡಿಲ್ಲ ಅಂದರೆ ನಿಮ್ಮ ಪಕ್ಷದ ಮುಖಂಡ SL ಭೋಜೇಗೌಡರು ಕಾಂಗ್ರೆಸ್ ಪರವಾಗಿ ಕ್ಯಾಂಪೇನ್ ಮಾಡ್ತಿದ್ದಾರೆ, ಹಂಗಿದ್ರೆ ಅವ್ರ ಮೇಲೆ ನೀವೇನು ಕ್ರಮ ತಗೊಂಡಿದ್ದೀರಿ? ಮೈತ್ರಿ ಮಾಡ್ಕೊಂಡಿದ್ರೆ ಸ್ಪಷ್ಟವಾಗಿ ಹೇಳಿ ನಾವು ಮೈತ್ರಿ ಮಾಡ್ಕೊಂಡಿದ್ದೀವಿ ಅಂತ. ಕಳೆದ ಪಾರ್ಲಿಮೆಂಟ್ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ JDS ಒಟ್ಟಾಗೆ ಬಂದಿತ್ತು. ನಾವು ಅವ್ರನ್ನ ದಾಖಲೆಗಳ ಮತಗಳ ಅಂತರದಲ್ಲಿ ಸೋಲಿಸಿದ್ವಿ ಮತ್ತು ದಾಖಲೆ ಪ್ರಮಾಣದಲ್ಲಿ ಕರ್ನಾಟಕ ಜನ BJP ಗೆಲ್ಸಿದ್ರು. ಈಗಲೂ ಅಷ್ಟೇ, ನಾವು ದಾಖಲೆಗಳ ಮತಗಳ ಅಂತರದಲ್ಲಿ BJP ಅಲ್ಲಿ ಗೆಲ್ಲಿಸ್ತಾರೆ. ಸರ್ಗ ಹಾಸನದಿಂದ ಪ್ರೀತಮ್ ಅವ್ರನ್ನ ಓಡಿಸ್ತೀವಿ ಅಂತ ಅವ್ನು ಕುಟುಂಬದವ್ರು ಹೇಳಿದಾರಲ್ಲ, ಅದಕ್ಕೆ ಏನಂತಾರೆ? ಪ್ರಜಾಪ್ರಭುತ್ವದಲ್ಲಿ ಬೆದರಿಕೆ ಹಾಕುವ ರಾಜಕಾರಣ ನಡೆಯಲ್ಲ. ಇಲ್ಲಿ ವಿಶ್ವಾಸದಲ್ಲಿ ಗೆಲ್ಸ್ಕೊಬೇಕು. ಯಾರ ಜಾಗೀರಲ್ಲ ಪ್ರೀತಮ್ ಗೌಡರನ್ನು ಓಡಿಸೋದಕ್ಕೆ, ಯಾರ್ದಾರು ಜಾಗೀರ ಇದು.